ಕಾಯಿ ಅರ್ಧ ಕೆ ಜಿ, 400 ಗ್ರಾಮು, 300 ಗ್ರಾಮು, 200 ಗ್ರಾಮಿಂದು ಇದೆ. ಔಷಧಿ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡು ನೀಟಾಗಿ ಗಿಡ ಇಟ್ಕೋಬೇಕು. ನಾನು ಆಲ್ರೆಡಿ ಬಂದಿರಿ 23 ವರ್ಷ ಆಯ್ತು ಆಚೆಗೆ. ಅಲ್ಲಿ ಬೇಜನ್ ಕಾಯಿ, ಅಯ್ಯೋ ಹಸಿ ಕಾಯಿ ಕಾಯಿ ನಾನು ಬೇಕು ಅಂತ ಒಂದು ಏನು ಹೇಳ್ಬಿಡೋದಲ್ಲ. ಇದನ್ನ ಕಾಯಿ ಬಿಟ್ಟಾಗ ಬಂದು ನೋಡಿದಾಗ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಚೆನ್ನಾಗಿ. ನಮಸ್ಕಾರ ಸ್ನೇಹಿತರೆ, ಅವಕಡೆ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಅಂತಂದ್ರೆ ನೀವು ನೋಡ್ತಾ ಇರ್ಬೋದು, ಹಿಂದೆ ಒಂದು ಬಟರ್ಫ್ರೂಟ್ ಮರ ಕಾಣ್ತಾ ಇದೆ. ಸೊ ಈ ಮರಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು 30 ವರ್ಷ ಆಗಿದೆ. ಸೊ ಇದರ ಇಳುವರಿ ಬಂದು ನಿಮಗೆ ಒಂದು 200 ಕೆಜಿ ಮೇಲೆ 300 ಕೆಜಿ ಮೇಲೆ ಕೊಡ್ತಾರೆ. ಸೊ ಇದರಿಂದ ನಾವು ಇವತ್ತು ಮದರ್ ಪ್ಲಾಂಟ್ಸ್ಗೋಸ್ಕರ ಒಂದು ಕಟಿಂಗ್ಸ್ ಅನ್ನ ಕರೆಕ್ಟ್ ಮಾಡಕ್ ಬಂದಿದ್ವಿ. ಕಟಿಂಗ್ಸ್ ತಗೊಂಡಿದ್ದೀವಿ ಆಕ್ಚುಲಿ. ಸೊ ಈ ಒಂದು ಹೆಚ್ಚು ಕಮ್ಮಿ ಒಂದು 200-300 ಕೆಜಿ ಬರ್ತಾ ಇದೆ ಅಂತೆ. ಸೊ ಈ ಒಂದು ಏಜ್ಡ್ ಪ್ಲಾಂಟ್ ಅಲ್ಲಿ ತಗೊಂಡಾಗ ನಮ್ಗೆ ಇತರ ಮರದಲ್ಲಿ ನಾವು ಕಸಿ ಕಟ್ಟಲಿಕ್ಕೆ ಗ್ರಾಫ್ಟಿಂಗ್ ಮೆಟೀರಿಯಲ್ ಏನ್ ತಗೊಳ್ತೀವಿ ನೋಡಿ. ಈ ರೀತಿ ಒಂದು ಫಾರ್ ಎಕ್ಸಾಂಪಲ್. ಸೊ ಈ ಮರದಲ್ಲಿ ಆಲ್ರೆಡಿ ಇದು ಫ್ಲವರಿಂಗ್ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ಇದು ಇನ್ನೂ ಇಳುವರಿ ಕೊಡ್ತಾ ಇತ್ತು, ಬಟ್ 30 ವರ್ಷದ್ದು ಕಡ್ಡಿ ಇದು. ಸೊ ಇದನ್ನು ನಾವು ಡೈರೆಕ್ಟಾಗಿ ಇಲ್ಲಿ ಕಿತ್ಕೊಂಡು, ಸೊ ನಾವು ನರ್ಸರಿಯಲ್ಲಿ ಗ್ರಾಫ್ಟಿಂಗ್ ಮಾಡಿದಾಗ ನಿಮಗೆ ಆಫ್ಟರ್ 2 ಇಯರ್ಗೆ ಸ್ಯಾಂಪ್ಲಿಂಗ್ಸ್ ಬರುತ್ತೆ. ಸೊ 1.5 ವರ್ಷಕ್ಕೆ ನಿಮಗೆ ಒಂದು ಒಳ್ಳೆ ಇಳುವರಿಯನ್ನು ನೀವು ನಿಮ್ಮ ತೋಟದಲ್ಲಿ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ನಾನು ನರ್ಸರಿಗೆ ಹೋಗಿ ಕಸಿ ಮಾಡ್ತೀನಿ. ಮಾಡಿ ಈ ಗಿಡದಲ್ಲಿ 1.5 ಕೆಜಿ, 400 ಗ್ರಾಮು, 300 ಗ್ರಾಮು, 200 ಗ್ರಾಮಿಂದು ಇದೆ. ನಾವು ಕೆಲಸ ಮಾಡ್ದಂಗೆ ಅದಕ್ಕೆ ಔಷಧಿ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡು ನೀಟಾಗಿ ಗಿಡ ಇಟ್ಕೋಬೇಕು. ನಾವು ಆ ರೀತಿ ಮಾಡಿದೀವಿ, ಇಲ್ಲಿ ಒಳ್ಳೆ ಸಕ್ಸಸ್ ಆಗಿದೆ ನಮ್ಮಲ್ಲಿ. ಒಂದು ಟೈಮ್ ಇಳುವರಿ ಅಂತಂದ್ರೆ ಇದು ನಾವು ಒಟ್ಟಿಗೆ ಕುಯ್ದು ತೂಕ ಹಾಕಲ್ಲ. ನಮ್ಮ ಸಾವುಕಾರ ಮನೆಗೆ ಒಂದು 5 ಕೆಜಿ 10 ಕೆಜಿ ಮತ್ತೆ ಲಾಯಲ್ ಹೊರಡ್ಗೆ ಏನಾರು ಹಾಕತ್ತ ಅಂದ್ರೆ ಅಲ್ಲಿಗ ಒಂದಿಷ್ಟು ಪೀಸು ಅಂತ 1 ಕೆಜಿ ಅಂತ ತೂಕ, ಒಂದು 20 ಕೆಜಿ, 21 ಕೆಜಿ ಈ ತರ ಕಿತ್ತು ಕಿತ್ತು. ಇದು ಒಂದೇ ಸರ ಕಿತ್ತು ತೂಕ ಹಾಕೊಂಡು ಇಷ್ಟು ಕ್ವಿಂಟಲ್ ಬತ್ತು ಅಂತ ಹೇಳ್ಬಿಡ್ಬೋದು. ನಾವು ಒಂದೇ ಸರ ಕುಯ್ಯಕ್ ಹೋಗಲ್ಲ, ಸ್ವಲ್ಪ ಸ್ವಲ್ಪದಾಗಿ. ಇವ್ರು ಮನೆಯಾಗ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತೆ ಲಾಯಲ್ ಹೊರಡ್ಗೆ ಹಾಕ್ತಾರ. ಯಾವ ಶೇಪ್ ಬರ್ತದೆ ಇದು? ಇದು ಒಳ್ಳೆ ಉದ್ದಾಗಿ ಎಲ್ಲ ಈ ಸೈಜು, ಈ ಉದ್ದ ಇಷ್ಟಿರುತ್ತೆ. ಉದ್ದ ಇಷ್ಟು, ಒಂದು 3/4 ಅಡಿ ಉದ್ದ. ಒಂದು ಹಣ್ಣು ಎಷ್ಟು ಗ್ರಾಮ್ ಬರ್ಬೋದು? 500 ಗ್ರಾಮ್ ಬಂದ್ಬೋದು. 1/2 ಕೆಜಿ 300-400 ಅಲ್ಲಿ ಗಂಟು ಇದೆ. ಇದು ನಾಟಿ ಗಿಡ ಇದಲ್ವಾ? ಹೌದೌದು, ಬೀಜಿಂದ ಮಾಡಿರೋದು. ಅಂದ್ರೆ ಅದು ಈಗ ನಾವು ಇಲ್ಲಿ ತೋಟಕ್ಕೆ ಬರಕ್ಕೆ ಮುಂಚೆಗೆ ಹಾಕಿದ್ದು ನಮ್ಮ. ಒಂದು ಅಂದಾಜು ಎಷ್ಟು ವರ್ಷ ಆಗೈತಣ? ಈಗ ನಾನು ಆಲ್ರೆಡಿ ಬಂದಿರಿ 23 ವರ್ಷ ಆಯ್ತು ಆಚೆಗೆ. ಮತ್ತೆ ಇದು ಮತ್ತೆ ಜೀಗುಜ್ಜೆ ಇದೆ, ಒಂದು ಹಲಸಿನಕಾಯಿ, ಅದು ಅದು ಪಲ್ಯ ಬಜ್ಜಿ ಹೋಯ್ತು, ಅದು ಲಾಯರ್ಡ್ ಹಾಕ್ತಿವಿ. ಅದಂದ್ರೆ ಇವ್ರು ಹೆಚ್ಚಿಗೆ ಮನೆಗೆ ಯೂಸ್ ಮಾಡಲ್ಲ, ಕಡಿಮೆ ಅದೆಲ್ಲ ಸೇಲ್. ಅದು ಚೆನ್ನಾಗಿ ಕನ್ಫರ್ಮ್, ಇಳುವರಿ ಚೆನ್ನಾಗಿ ಕೊಡುತ್ತೆ. ಒಂದು 150 ಕೆಜಿ ಕೊಡುತ್ತೆ ಅಂದಾಜು. ಯಾವ ಇದರಲ್ಲಿ ಬೇಜಾನ್ ಕಾಯಿ, ಅಯ್ಯೋ ಹಸಿ ಕಾಯಿ ಕಾಯಿ ಬಂದಾಗ ಬೇಕಾದಾಗ ಫೋನ್ ನಂಬರ್ ಅದನ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ಒಂದ್ಸರಿ ಹಂಗೆ ಬಂದು ನೋಡ್ಕೊಂಡೋಗಿ ವಾತಾವರಣ ಹೆಂಗೆ ಅಂತ ಇದ್ದೀನಿ. ನೋಡೋದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ನಾನು ಬೇಕು ಅಂತ ಒಂದು ಏನು ಹೇಳ್ಬಿಡೋದಲ್ಲ. ಇದನ್ನ ಕಾಯಿ ಬಿಟ್ಟಾಗ ಬಂದು ನೋಡಿದಾಗ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಚೆನ್ನಾಗಿ. ರೈತ ಮಿತ್ರ ಸರಿ ಅವರು ಬಂದು ಕಡ್ಡಿ ಕೊಟ್ಟಿದೀವಿ ನಾವು, ಅದನ್ನ ನರ್ಸರಿ ಮಾಡಕ್ಕಂಬಿಟ್ಟು ಗಿಡನ ಕಪಾತ್ ಮಾಡ್ಕೊಂಡು ತಗೊಂಡು ಹೋಗಿ.